ಚಿತ್ರ ಇದೀಗ ವಾರ್ತೆಗಳ ವಿವರ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಮತದಾನವು ಶಾಂತಿಯುತವಾಗಿ ನಡೆಯಿತು ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಮತದಾನವು ಶಾಂತಿಯುತವಾಗಿ ನಡೆಯಿತು ಈ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಚೌಡಾರೆಡ್ಡಿ ಬಿಜೆಪಿ ಇಂದ ಚಿದಾನಂದ ಗೌಡ ಕಾಂಗ್ರೆಸ್ ನಿಂದ ರಮೇಶ್ ಬಾಬು ಬಿಜೆಪಿ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ಹಾಲನೂರು ಲೇಪಕ್ಷಿ ಪಕ್ಷೇತರ ಅಭ್ಯರ್ಥಿ ಶ್ರೀನಿವಾಸ್ ಸೇರಿದಂತೆ 14 ಮಂದಿ ಸ್ಪರ್ಧಿಸಿದ್ದಾರೆ ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜು ಅಗ್ರಹಾರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು ಸಿದ್ಧಗಂಗಾ ಪ್ರಾಥಮಿಕ ಶಾಲೆ ನಳಂದ ಕಾನ್ವೆಂಟ್ ಕ್ಯಾತುಂಗ್ರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಜಿಲ್ಲೆಯಲ್ಲಿ ಹೋಬಳಿಗೆ ಒಂದಂತೆ ಮತಗಟ್ಟೆ ಪಾಲಿಕೆ ವ್ಯಾಪ್ತಿಯಲ್ಲಿ 5 ವಾರ್ಡ್ಗಳಿಗೆ ಒಂದು ಮತಗಟ್ಟೆಯಂತೆ ಒಟ್ಟು 64 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು 256ಕ್ಕೂ ಹೆಚ್ಚು ಮತಗಟ್ಟೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿ ಮತಗಟ್ಟೆಯನ್ನು ಸ್ಯಾನಿಟೈಸ್ ಮಾಡಲಾಗಿದೆ ಪ್ರತಿ ಮತಗಟ್ಟೆಗೆ ಹೆಲ್ತ್ ರೆಗ್ಯುಲೇಟರ್ಸ್ ಗಳನ್ನು ನೇಮಿಸಲಾಗಿದೆ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ದಿನ ಅಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ಮತಗಟ್ಟೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಮತದಾರರು ಪದವೀಧರ ಮತದಾರರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಚಿದಾನಂದ ಗೌಡ ನನಗೆ ಸಂಪೂರ್ಣವಾದ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈ ಬಾರಿ ಖಂಡಿತವಾಗಲೂ ಕೂಡ ಶೇಕಡ 70ಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಗೆಲ್ಲುವಂತ ವಿಶ್ವಾಸ ಇದೆ ನಾವು ಬಿಜೆಪಿ ಪಕ್ಷದಿಂದ ಕಾರ್ಯಕರ್ತರು ಇಲ್ಲಿ ವೋಟಿಂಗ್ ಬೂತಲ್ಲಿ ನಿಂತಿದ್ದೀವಿ ನಮ್ಮ ಕ್ಯಾಂಡಿಡೇಟ್ ಚಿದಾನಂದ ಗೌಡರು ಅಂತ ಶಿರಾದ್ ಅವರು ಇಲ್ಲೇ ಲೋಕಲ್ ಕ್ಯಾಂಡಿಡೇಟ್ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಬಿಜೆಪಿ ಪಕ್ಷಕ್ಕೆ ತುಂಬ ವೋಟ್ಗಳು ಬೀಳ್ತಾ ಇದೆ ಎಂಎಲ್ಸಿ ಎಲೆಕ್ಷನ್ ಆಗಿರೋದ್ರಿಂದ ಎಲ್ಲ ಗ್ರಾಜುಯೇಟ್ ಸೋರ್ಸು ರೆಸ್ಪಾನ್ಸ್ ಚೆನ್ನಾಗಿದೆ ನಾವೇ ಗೆಲ್ತೀವಿ ಗೆಲುವು ನಮ್ಮದೇ ನಂಬರ್ 1 ಬಿಜೆಪಿ ಥ್ಯಾಂಕ್ ಯು 1 ಬಿಜೆಪಿ ಮತದಾನ ಮಾಡಲು ಬರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಮತ ಕೇಂದ್ರದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುವುದು ಮತಗಟ್ಟೆಯಲ್ಲಿ 6 ಅಡಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ ಜಿಲ್ಲೆಯಲ್ಲಿ 29,415 ಪದವೀಧರ ಮತದಾರರಿದ್ದಾರೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ 33 ವಿಧಾನಸಭಾ ಕ್ಷೇತ್ರ 5 ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡಂತ ಈ ಚುನಾವಣೆ ಬಹಳ ಪ್ರಮುಖವಾಗಿದೆ ಕಾರಣ ಇಷ್ಟೇ ಪದವೀಧರರಿಗಿರಬಹುದು ಶಿಕ್ಷಕರಿಗಿರಬಹುದು ಜನತಾ ಪರಿವಾರ ಅಧಿಕಾರದಲ್ಲಿದ್ದಾಗೆಲ್ಲ ಶಿಕ್ಷಕರನ್ನ ಹುದ್ದೆ ಸರ್ಕಾರದ ಹುದ್ದೆ ಕೊಡೋದ್ರಲ್ಲಿರಬಹುದು ಪದವೀಧರರಿಗೆ ಅನುಕೂಲ ಮಾಡಿಕೊಡೋದ್ರಲ್ಲಿರಬಹುದು ಕುಮಾರಣ್ಣ ಸಂಪೂರ್ಣ ಅಧಿಕಾರ ಸರ್ಕಾರ ಬಂದ್ರೆ ಪದವೀಧರರಿಗೆ ಪೆನ್ಷನ್ ಕೊಡ್ತೀನಿ ಅನ್ನೋದ್ರಿಂದ ಹಿಡಿದು ಎಲ್ಲ ಅನುಕೂಲವನ್ನು ಇಡೀ ರಾಜ್ಯಕ್ಕೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಅದೇ ತರ ನಾವು ನಡ್ಕೊಳ್ತಾ ಇದ್ದಂತ ಸಂದರ್ಭ ಕಾರಣಾಂತರದಿಂದ ಪಕ್ಷ ಅಧಿಕಾರ ಹೋಯಿತು ಆತ್ಮೀಯರೆ ವಿಧಾನ ಪರಿಷತ್ತಲ್ಲಿ ಏನಾದರೂ ಕೂಡ ಪದವೀಧರರಿಗೆ ಶಿಕ್ಷಕರಿಗೆ ಏನಾದರೂ ಕೂಡ ಸಾರ್ವಜನಿಕವಾಗಿ ಹೋರಾಟ ಮಾಡಿದೆ ಪಕ್ಷ ಅಂದರೆ ಅದು ಜನತಾ ಪರಿವಾರ ಅದರಲ್ಲೂ ಚೌಡಾರೆಡ್ಡಿಯವರು ಬಸವರಾಜ ಹೊರಟ್ಟಿಯವರ ಮುಂದಾಳತ್ವದಲ್ಲಿ ಸಾವಿರಾರು ಕಾಲೇಜುಗಳನ್ನ ತೆರೆದು ಪದವೀಧರರಿಗೆ ಅನುಕೂಲ ಮಾಡಿಕೊಟ್ಟೈತೆ ಹಾಗಾಗಿ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಜನತಾ ದಳದ ಅಭ್ಯರ್ಥಿ ಆರ್ ಚೌಡಾರೆಡ್ಡಿ ತುಪ್ಪಲ್ಲಿಯವರಿಗೆ ನಾವು ಮತ ಕೇಳ್ತಾ ಇದ್ದೀವಿ ಇಲ್ಲಿ ಜಿ ಡಿ ಎಸ್ ಉಪ ಮೇಯರು ಶಶಿಕಲಾ ಗಣ್ಯ ಅಂತ ಇಲ್ಲಿ ನಮ್ಮ ಜೆ ಡಿ ಎಸ್ ಪರವಾಗಿ ನಾವೆಲ್ಲ ಇಲ್ಲಿದ್ದೀವಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಅನುಸ್ಥಿತಿಯಲ್ಲಿ ಹಾಗೂ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಚೌಡಾರೆಡ್ಡಿಯವರು ನಿಧಾನ ಒಳ್ಳೆಯ ವ್ಯಕ್ತಿ ಸೌಮ್ಯ ವ್ಯಕ್ತಿ ಆದ್ದರಿಂದ ಇಲ್ಲಿ ಶಿಕ್ಷಕ ವೃಂದದಿಂದ ಸಾಕಷ್ಟು ನಮಗೆ ಇಲ್ಲಿ ಗೆಲ್ಲೋದಂತೂ ನಾವೇ ಕುಮಾರಣ್ಣನ ಆಶೀರ್ವಾದದಿಂದ ಇಲ್ಲಿ ಆಗಿ ಯಾಕೆಂದರೆ 6 ವರ್ಷಗಳಿಂದಲೂ ಅವರಿಗೆ ಜನಕ್ಕೆ ಸ್ಪಂದಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಟೀಚರ್ಸ್ಗಳು ಕಷ್ಟ ಸುಖ ಅವ್ರನ್ನೆಲ್ಲ ಅವ್ರು ಫೋನ್ ಹಾಕಿದ್ರು ಅಟೆಂಡ್ ಮಾಡಿ ಅವ್ರಿಗೆ ಏನಾದರೂ ಅವ್ರ ಕೈಲಾದ ಸಹಾಯ ಮಾಡ್ತಾಯಿದ್ದಾರೆ ಆದ್ದರಿಂದ ಈ ಸತಿ ನಾವೇ ಗೆಲ್ಲೋದಂತ ನಮಗೆ 100ಕ್ಕೆ 100 ನಮಗೆ ಇದಿದೆ ಈ ಪೈಕಿ 18,656 ಪುರುಷರು 10,759 ಮಹಿಳಾ ಮತದಾರರಿದ್ದಾರೆ ತುಮಕೂರು ಜಿಲ್ಲೆ ಸೇರಿದಂತೆ ಆಗ್ನೇಯ ಕ್ಷೇತ್ರ ವ್ಯಾಪ್ತಿಗೆ ಬರುವ 5 ಜಿಲ್ಲೆಗಳಲ್ಲಿ ಬೆಳಗ್ಗೆಯಿಂದ ಆರಂಭವಾದ ಮತದಾನವು ಬಿಸಿಲು ಏರಿದಂತೆ ಮತದಾನವು ಚುರುಕುಗೊಂಡಿತು ಇವತ್ತು ಕರ್ನಾಟಕ ವಿಧಾನ ಪರಿಷತ್ ಅಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ತುಮಕೂರಿನಲ್ಲಿ ತುಮಕೂರಲ್ಲಿ 7 ಬೂತ್ ಇಸಲಿ ಹೊಸದಾಗಿ 7 ಬೂತ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಅಗ್ರಹಾರ 7ನೇ ವಾರ್ಡ್ ಸೇರಿದಂಥ ಅಗ್ರಹಾರದ ಶಿಶುವಾರ್ಧರ ಸಹ ಒಂದು ಬೂತ್ ಇದೆ ಈಗಾಗಲೇ 100ಕ್ಕೂ ಹೆಚ್ಚು ಪದವೀಧರ ಮತದಾರ ಬಂಧುಗಳು ಓಟನ್ನು ಹಾಕಿದ್ದಾರೆ ಸನ್ಮಾನ್ಯ ನನ್ನ ಮತದಾರ ಬಂಧುಗಳಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತಾನೆ ಅಗ್ನೇಯ ಪದವೀಧರ ಕ್ಷೇತ್ರದ ಜನತಾಳ ಜಾತ್ಯತೀತ ಪಕ್ಷದ ಅಭ್ಯರ್ಥಿ ಅಂತ ಚೌಡಾರೆಡ್ಡಿ ತುಪ್ಪಲ್ಲಿಯವರು ಒಬ್ಬ ಉತ್ತಮ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಕಳೆದ ಬಾರಿ ಚುನಾವಣೆಗೆ ಗೆದ್ದಂಥ ಸಂದರ್ಭದಲ್ಲಿ ಹಲವಾರು ಜನ ಪದವೀಧರ ಸಮಸ್ಯೆಗಳನ್ನು ಶಿಕ್ಷಕರ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ ಬಗೆಹರಿಸಿದ್ದಾರೆ
ಹಾಗೂ ವಿಧಾನ ಪರಿಷತ್ನಲ್ಲಿ ಪದವೀಧರ ಸಮಸ್ಯೆಗಳ ಬಗ್ಗೆ ಹೋರಾಟ ಸಹ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ನಮ್ಮ ಅಗ್ನಿಯ ಪದವೀಧರ ಕ್ಷೇತ್ರ ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸೀರಿಯಲ್ ನಂಬರ್ 2 ಚೌಡರೆಡ್ಡಿ ತುಪ್ಪಲೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ಜನತಾಳವನ್ನು ಗೆಲ್ಲಿಸಿ ರಾಜ್ಯದಲ್ಲಿ ದೇವೇಗೌಡರು ಸನ್ಮಾನಿಸಿ ದೇವೇಗೌಡರು ಮತ್ತು ಸನ್ಮಾನಿಸಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸಬೇಕು ಮತ್ತು ಜನತಾಳದ ಒಂದು ರಾಜಕೀಯ ಪಕ್ಷದ ಒಂದು ಬುನಾದಿಗೆ ಈ ಚುನಾವಣೆಯಿಂದ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಪದವೀಧರ ಕ್ಷೇತ್ರದ ಈ ಎಲೆಕ್ಷನ್ನಲ್ಲಿ ಚೌಡರೆಡ್ಡಿ ತೂಪಾಲಿ ಅವರು ಈ ಹಿಂದೆ ದೇವೇಗೌಡರು ಮತ್ತು ಕುಮಾರಣ್ಣನ ಆಶೀರ್ವಾದದಿಂದ ಸಾಕಷ್ಟು ಸೇವೆಯನ್ನು ಮಾಡಿದ್ದು ಈ ಕೊರೋನಾ ಸಂದರ್ಭದಲ್ಲೂ ಸಹ ಚುನಾವಣೆ ಬಂದಿರೋದ್ರಿಂದ ಅನಿರ್ದಿಷ್ಟಾವಧಿ ತುರ್ತಾಗಿ ಬಂದಿರೋದ್ರಿಂದ ಆದರೂ ಸಹ ಈ ಆಗ್ನೇಯ ಪದವೀಧರ ಶಿಕ್ಷಕ ಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲೂ ಈ ಚೌಡರೆಡ್ಡಿ ತೂಪಾಲಿಗೆ ತುಂಬ ಒಳ್ಳೆ ವ್ಯಕ್ತಿ ಜನಕ್ಕೆ ಸ್ಪಂದಿಸ್ತಾರೆ ಮತ್ತು ಯಾವುದೇ ಒಂದು ಕೆಲಸ ಇದ್ರೂ ಸಹ ಶಿಕ್ಷಕರಿಗೆ ನಿಂತು ಆ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳಿ ಇವತ್ತು ಎಲ್ಲ ನಿಟ್ಟಿನಲ್ಲೂ ಎಲ್ಲ ಕಡೆಯೂ ಸಹ ಚೌಡರೆಡ್ಡಿ ತೂಪಾಲಿಗೆ ಎಲ್ಲ ಮತದಾರರು ಎಲ್ಲ ಒಳ್ಳೆ ಒಲವಿದೆ. ತುಮಕೂರು ನಗರದಲ್ಲೂ ಸಹ ಉತ್ತಮವಾದ ಬೆಳವಣಿಗೆ ಇದೆ ಅಂತ ಹೇಳಕ್ ಬಯಸ್ತೀನಿ. ಮತಗಟ್ಟೆಗಳ ಮುಂಭಾಗ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರು ಮತಯಾಚಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಎಲ್ಲ ಮತಗಟ್ಟೆಗಳಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇತ್ತು. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತುಮಕೂರಿನ ವಿವಿಧ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬುರವರ ಪರವಾಗಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತಯಾಚಿಸಿದ್ದು ಎಲ್ಲೂ ಕಾಣಬರಲಿಲ್ಲ. ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬುರವರ ಪರವಾಗಿ ಕ್ಯಾತ್ಸಂದ್ರದ ಮತಗಟ್ಟೆ ಬಳಿ ಮತಯಾಚಿಸುತ್ತಿದ್ದು ಬಿಟ್ಟರೆ ಇನ್ನೆಲ್ಲೂ ಕಾಣಬರಲಿಲ್ಲ. ಜೆಡಿಎಸ್ ತ್ಯಜಿಸಿ ಕಾಂಗ್ರೆಸ್ಗೆ ಸೇರ್ಪಡೆಯಾದ ರಮೇಶ್ ಬಾಬುರವರು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರು. ಅಭ್ಯರ್ಥಿಯಾದ ನಂತರ ರಮೇಶ್ ಬಾಬುರವರ ಪರವಾಗಿ ಕೆಪಿಸಿಸಿ ವಕ್ತಾರರಾದ ಲಕ್ಷ್ಮಣ್ ರಾಮಪ್ಪ ರವರು ಸುದ್ದಿಗೋಷ್ಠಿ ನಡೆಸಿ ರಮೇಶ್ ಬಾಬುರವರಿಗೆ ಎಲ್ಲೆಡೆ ಬೆಂಬಲ ದೊರೆಯುತ್ತಿದೆ ಎಂದು ಹೇಳುವ ಮೂಲಕ ಅವರನ್ನು ಹಾಡಿ ಹೊಗಳಿದರು. ಆನಂತರ ರಮೇಶ್ ಅವರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸುದ್ದಿಗೋಷ್ಠಿಗಳನ್ನ ನಡೆಸಿ ಕಾಂಗ್ರೆಸ್ ಈ ಬಾರಿ ಗೆಲುವು ಗ್ಯಾರಂಟಿ ಎಂದು ಹೇಳುತ್ತಿದ್ದರು. ಚುನಾವಣೆ ಹತ್ತಿರ ಬಂದರೂ ಸಹ ಜಿಲ್ಲಾ ಕೇಂದ್ರವಾದ ತುಮಕೂರಿಗೆ ರಮೇಶ್ ಬಾಬು ಆಗಮಿಸದೆ ಯಾರನ್ನು ಮತ ಕೇಳಲಿಲ್ಲವೆಂಬ ದೂರುಗಳು ಬಂದಿದೆ. ಅಕ್ಟೋಬರ್ 28ರಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬುರವರ ಪರವಾಗಿ ಮತಗಟ್ಟೆಗಳ ಬಳಿ ಮತಯಾಚನೆ ಮಾಡುವವರು ಕಂಡು ಬರಲಿಲ್ಲವೆಂದರು. ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಾಲಿಕೆ ಸದಸ್ಯರು ಮುಖಂಡರುಗಳು ಎಲ್ಲಾ ಮತಗಟ್ಟೆಗಳ ಬಳಿ ಮತಯಾಚನೆ ನಡೆಸುತ್ತಿದ್ದರೆ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರುಗಳಾಗಲಿ ಮುಖಂಡರಾಗಲಿ ಯಾರೂ ಸಹ ಕಾಣಬರಲಿಲ್ಲ. ಕ್ಯಾತ್ಸಂದ್ರದ ಮತಗಟ್ಟೆಯಲ್ಲಿ ಕೆಎ ದೇವರಾಜ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಭ್ಯರ್ಥಿ ಪರ ಮತಯಾಚಿಸಿದರು. ಬಿಜೆಪಿ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ಹಾಲನೂರು ಲೇಪಕ್ಷಿ ಮತ್ತು ಪಕ್ಷೇತರ ಅಭ್ಯರ್ಥಿ ಶ್ರೀನಿವಾಸ್ ಪರವಾಗಿ ಎಲ್ಲಾ ಮತಗಟ್ಟೆಗಳಲ್ಲಿ ಅವರ ಬೆಂಬಲಿಗರು ಮತಯಾಚಿಸುತ್ತಿದ್ದು ಕಂಡು ಬಂದಿತು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರವರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿರವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮೀಜಿರವರ ಆಶೀರ್ವಾದ ಪಡೆದ ನಂತರ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರವರು ಮಾತನಾಡಿ, ಬಡವರ ಬಂಧು ಎಂದರೆ ಅದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಅಲ್ಲ. ಮುಂದಿನ ದಿನಗಳಲ್ಲಿ ದೇಶ ಉಳಿಸುವುದಾದರೆ ಅದು ಕಾಂಗ್ರೆಸ್ ಪಕ್ಷ. ಯುವಕರ ದಿಕ್ಕು ತಪ್ಪಿಸುವ ಮಹಾನ್ ಸುಳ್ಳುಗಾರ ಎಂದರೆ ಅದು ನರೇಂದ್ರ ಮೋದಿ. ಮನ್ ಕಿ ಬಾತ್ ಎಂದು ಮೋದಿರವರ ವಿರುದ್ಧ ಹರಿಹಾಯ್ದರು. ಬಿಜೆಪಿ ಸರ್ಕಾರ ಸುಳ್ಳು ಆಮಿಷಗಳನ್ನ ನೆಪವೊಡ್ಡಿ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರದ ಆಡಳಿತದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದರು. ಈಗ ನೀವೇನಾರ ಯಾವುದೇ ರಾಜ್ಯದಲ್ಲೂ ಹೋಗಿ ಏನಾರ ನೀವು ಮೋದಿಯವರ ಹೆಸರು ಹೇಳಿದ್ರೆ ಯುವಕರ ಒಂದು ಉತ್ತರ ಯಾವ ರೀತಿ ಇರ್ತದೆ ಅಂತ ನೀವು ಕೇಳಬೇಕು. ಅವ್ರದ್ದೇ ಆದಂಥ ಮನ್ ಕಿ ಬಾತಲ್ಲಿ ಆ ಕಾಮೆಂಟ್ಸ್ಗಳಲ್ಲಿ ಅವ್ರ ವಿರುದ್ಧ ಎಷ್ಟು ಅತಿ ಹೆಚ್ಚು ಯುವಕರು ಅವ್ರ ವಿರುದ್ಧ ಡಿಸ್ಲೈಕ್ ಮಾಡಿದ್ದನ್ನು ನೋಡಿ ಡಿಸ್ಲೈಕನ್ನೇ ತೆಗೆಯೋಂಥ ಪರಿಸ್ಥಿತಿಯನ್ನು ಉದ್ಭವ ಆಗಿದೆ. ಸೊ ಮೋದಿಯವರು ಓನ್ಲಿ ಭರವಸೆಗಳನ್ನ ಕೊಟ್ಟಿರೋದೆ ಈ ದೇಶದ ಮಹಾನ್ ಸುಳ್ಳುಗಾರರು ಯಾರು ಇದ್ದಾರೆ ಅಂದರೆ ಅದು ನರೇಂದ್ರ ಮೋದಿಯವರು. ಈ ದೇಶದ ಯುವ ಜನತೆಗೆ ಗೊತ್ತಾಗಿದೆ ಮತ್ತು ಈ ದೇಶದ ಯುವ ಜನತೆಗೆ ವಿಶ್ವಾಸಘಾತ ಯಾರು ಮಾಡಿದ್ದಾರೆ ಅಂದರೆ ಅದು ನರೇಂದ್ರ ಮೋದಿಯವರು. ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಏನಾರು ಉಳಿಸೋದು ಅಂದರೆ
ಅದು ಕಾಂಗ್ರೆಸ್ ಪಕ್ಷ, ಅದು ವಿಕಲ್ಪ ಯಾರು ಅಂದ್ರೆ ರಾಹುಲ್. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ, ಬೆಂಗಳೂರು ನಗರಾಧ್ಯಕ್ಷ ಮೊಹಮ್ಮದ್ ಆರಿಸ್ ನೆಲ್ಪಾಡ್, ರಾಜೇಶ್ ದೊಡ್ಮನೆ, ಅನಿಲ್ ಸಿಕಂದರ್, ಮೋಹನ್ ಇನ್ನಿತರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ರವರ ನೇತೃತ್ವದಲ್ಲಿ ಕೊರೋನಾ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸಲಾಯಿತು. ಚಿಕ್ಕಬಳ್ಳಾಪುರ ನಗರಸಭೆ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಇಂದು ಕೋವಿಡ್-19 ಸೋಂಕು ತಡೆಗಟ್ಟುವ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಕೊರೋನಾ ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಜಿಲ್ಲೆಯಾದ್ಯಂತ ತುರ್ತು ಸಂದರ್ಭದಲ್ಲಿ ಸ್ಪಂದಿಸುವ ಸಲುವಾಗಿ 112 ಎಂಬ ತುರ್ತು ಸಹಾಯಕ ದೂರವಾಣಿಯನ್ನ ಬಿಡುಗಡೆ ಮಾಡಲಾಯಿತು. 112 ಕರೆ ಮಾಡುತ್ತಿದ್ದಂತೆ 15 ಸೆಕೆಂಡ್ಗಳಲ್ಲಿ ಕರೆಯನ್ನ ಸ್ವೀಕರಿಸಿ ತುರ್ತು ಕ್ರಮ ಕೈಗೊಳ್ಳಲು ಇದು ಸಹಕಾರಿಯಾಗಿದೆ ಎಂದರು. ಇದೇ ವೇಳೆಯಲ್ಲಿ ನಗರಸಭೆ ವತಿಯಿಂದ ನೇಮಕವಾಗಿರುವ ಮಾರ್ಷಲ್ಗಳಿಂದ ಮಾಸ್ಕ್ ಧರಿಸದವರಿಗೆ ಮತ್ತು ಸಾಮಾಜಿಕ ಅಂತರ ಪಾಲನೆ ಮಾಡದವರಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ಲತಾ ರವರು, ಕೊರೋನಾ ಜಿಲ್ಲೆಯಲ್ಲಿ ಕಡಿಮೆಯಾಗುತ್ತಿದ್ದರೂ ಸಾರ್ವಜನಿಕರು ಅದನ್ನು ಕಡೆಗಣಿಸುವಂತಿಲ್ಲ. ಈಗಾಗಲೇ ನಾವು ಕೆಲವೊಂದು ದೇಶಗಳಲ್ಲಿ ಎರಡನೇ ಹಂತಕ್ಕೆ ತಲುಪಿರುವುದನ್ನ ಕೇಳಿದ್ದೇವೆ. ಆದ್ದರಿಂದ ಎಚ್ಚರ ವಹಿಸಬೇಕು. ನಗರಸಭೆ ವತಿಯಿಂದ ವಾರ್ಡ್ವಾರು ಮಾರ್ಷಲ್ಗಳನ್ನು ನೇಮಕ ಮಾಡಲಾಗಿದ್ದು ಅವರು ಸಾಮಾಜಿಕ ಅಂತರದ ಜೊತೆಗೆ ಮಾಸ್ಕ್ ಧರಿಸದವರಿಗೂ ದಂಡ ಹಾಕಲಾಗುತ್ತದೆ. ನಾಗರಿಕರು ಇದಕ್ಕೆ ಸಹಕಾರ ನೀಡಿ ಎಲ್ಲರೂ ಒಗ್ಗಟ್ಟಾಗಿ ಕೊರೋನಾ ನಿಯಂತ್ರಿಸಬೇಕಾಗಿದೆ ಎಂದು ಹೇಳಿದರು. ಮಾಡಬೇಕು ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಹಾಕೊಳ್ಳೋದು ಒಂದರಿಂದನೇ ಸಾಧ್ಯ. ಸೊ ಅದನ್ನ 100% ನಾವು ಫಾಲೋ ಮಾಡಿದ್ರಷ್ಟೇ ಇದು ಕೊರೋನಾ ಈ ಜಿಲ್ಲೆಯಾದ್ಯಂತ ಕಡಿಮೆ ಆಗ್ತಿದ್ರು ಕೂಡ ಬೇರೆ ದೇಶಗಳಲ್ಲಿ ಸೆಕೆಂಡ್ ವೇವ್ ಅಂತೆಲ್ಲ ಸ್ಟಾರ್ಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆ ಥರ ಆಗಬಾರ್ದು ಅಂತ ಕಡಿಮೆ ಆಗಿದ್ರು ಕೂಡ ನಮ್ಮ ಜನ ಅಲರ್ಟ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ಈ ನಾವು ಫುಲ್ಲು ಏನು ನಮ್ಮ ನಗರಸಭೆ ಮುನ್ಸಿಪಾಲಿಟಿಯಲ್ಲಿ ಮಾರ್ಷಲ್ಸ್ ಅಂತ ಮಾಡಿದ್ದೀವಿ. ಪ್ರತಿಯೊಂದು ವಾರ್ಡ್ನಲ್ಲೂ ಮಾರ್ಷಲ್ಸ್ ಅಂತ ಮಾಡಿದ್ದೀವಿ. ಅವರು ಈ ಸೋಷಿಯಲ್ ಡಿಸ್ಟೆನ್ಸಿಂಗು ಮಾಸ್ಕ್ ಹಾಕೋದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಫಾಲೋ ಮಾಡಿಬಿಟ್ಟು ಫೈನ್ ಹಾಕೋದು ಕೆಲಸ ಮಾಡ್ತಿದ್ದಾರೆ. ಅದಲ್ಲದೆ ನಾವು ಮೇನ್ ಸಿಟಿಗಳಲ್ಲಿ ಮೇನ್ ರೋಡ್ಸ್ ಕಡೆಗೆ ನೋಡಲ್ ಆಫೀಸರ್ಸ್ ಅಂತ ಸೀನಿಯರ್ ಆಫೀಸರ್ಸ್ನ ಕೂಡ ಹಾಕಿದ್ದೀವಿ. ನಮ್ಮ ಫಿಷರೀಸ್ ಅವ್ರನ್ನ ಈ ಏರಿಯಾಗೆ ಹಾಕಿದ್ದೀವಿ, ಪಿ ಡಿ ಫಿಷರೀಸ್ನ. ಆ ಥರ ಇವರು ಜಸ್ಟ್ ನಾಟ್ ಮಾಸ್ಕು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಷ್ಟೇ ಅಲ್ಲ, ಸ್ವಚ್ಛತೆ ಬಗ್ಗೆ ಕೂಡ ಅವರು ಮಾಡ್ಕೊತಾರೆ. ಅವ್ರನ್ನ ಸ್ವಚ್ಛತಾ ಕ್ಯಾಪ್ಟನ್ ಅಂತ ಕೂಡ ನೇಮ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಆಟೋಮೆಟಿಕಲಿ ನಾವು ಕೊರೋನಾಯಿಂದ ದೂರ ಇರ್ಬೋದು. ಸೊ ಹಾಗಾಗಿ ಮಾಸ್ಕ್ನ 100% ಹಾಕೊಂಡೇ ಇರಬೇಕು ಮತ್ತು ಪ್ರಾಪರಾಗಿ ಹಾಕೋಬೇಕು ಅನ್ನೋದು ಕೂಡ ಅವೇರ್ನೆಸ್ ಕೊಡೋದ್ರ ಜೊತೆಗೆ ನಮ್ಮ ಜನಕ್ಕೆ ಅಲರ್ಟ್ ಮಾಡೋದಕ್ಕೆ ಈ ಥರ ಒಂದು ಕಾರ್ಯಕ್ರಮನ ಹಾಕ್ತೀವಿ. ಸಿಟಿನಲ್ಲಿ 200-250 ರೂಪಾಯಿ ಮಾಡ್ತೀವಿ, ರೂರಲ್ನಲ್ಲಿ 100 ರೂಪಾಯಿ ಚಾರ್ಜ್ ಮಾಡ್ತೀವಿ. ಮೇಡಮ್, ಫ್ಲವರ್ ಮಾರ್ಕೆಟು, ನಂದಿ ಬೆಟ್ಟ, ಶ್ರೀನಿವಾಸ ಸಾಗರ, ಮಂಚನಹಳ್ಳಿ ಕೆರೆ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಾಸ್ಕ್ಗಳು ಇಲ್ಲ, ಅದ್ರ ಬಗ್ಗೆ. ನಂತರ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರು, ಕೊರೋನಾ ನಿಯಂತ್ರಿಸುವ ಸಲುವಾಗಿ ಈಗಾಗಲೇ ಜಿಲ್ಲೆಯ ಪ್ರವಾಸಿ ತಾಣಗಳಾದ ದಂಡಿಗಾನಹಳ್ಳಿ ಮತ್ತು ಶ್ರೀನಿವಾಸ ಸಾಗರ ಬಳಿ ಭದ್ರತಾ ಕ್ರಮ ಕೈಗೊಂಡಿದ್ದು ಸಾಮಾಜಿಕ ಅಂತರ ಕಾಪಾಡದವರಿಗೆ ದಂಡ ಕೂಡ ವಿಧಿಸಲಾಗುತ್ತಿದೆ. ಪ್ರತ್ಯೇಕ ತಂಡಗಳನ್ನ ರಚಿಸಿದ್ದು ಅವರು ಕೊರೋನಾ ತಡೆಗಟ್ಟಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಲ್ಲೆಯ 4 ನಗರಸಭೆ ಅಧ್ಯಕ್ಷೀಯ ಚುನಾವಣೆಗೂ ಬಿಗಿ ಭದ್ರತೆ ಜೊತೆಗೆ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದರು. ದಂಡಿಗಾನಹಳ್ಳಿ ಕೆರೆ, ಶ್ರೀನಿವಾಸ ಅವರ ಇನ್ನೂ ಒಂದೆರಡು ಮೂರು ನಮ್ಮಲ್ಲಿ ಟೂರಿಸ್ಟ್ ಪ್ಲೇಸಸ್ ಯಾವುದಿದೆ ಎಲ್ಲ ಕಡೆನೂ ಎಸ್ಪೆಷಲಿ ವೀಕೆಂಡ್ಸ್ ನಾವು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ಅಲ್ಲಿ ಎಕ್ಸ್ಟ್ರಾ ಟೀಮ್ಸ್ಗಳನ್ನ ಮಾಡಿಕೊಂಡು ನಾವು ಫೈನ್ಸ್ ಕೂಡ ಹಾಕ್ತಾ ಇದ್ದೀವಿ. ಪಂಚಾಯತ್ನವರು ಬರ್ತಾ ಇದ್ದಾರೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅವರು ಬರ್ತಾರೆ, ಅದರ ಜೊತೆಗೆ ನಮ್ಮ ಬ್ಯಾರಿಕೇಡಿಂಗ್ ಮಾಡೋದು ಮತ್ತು ಫೈನ್ಸ್ನ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮ್ಯಾಚ್ ವಿ ಆರ್ ಟೇಕಿಂಗ್ ಪ್ರಾಪರ್ ಮೆಜರ್ಸ್ ಇನ್ ದಟ್ ಡೈರೆಕ್ಷನ್. ಆಮೇಲೆ 30ನೇ ತಾರೀಕು ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಇದೆ, ಅವತ್ತು ಬಂದೋಬಸ್ತ್ ಯಾವ ಥರ ಇದೆ? ಬಂದೋಬಸ್ತ್ ಈಗಾಗಲೇ ನಾವು ಸ್ಕೀಮ್ನೆಲ್ಲೂ ರೆಡಿ ಮಾಡ್ಕೊಂಡಿದ್ದೀವಿ. ಬರೀ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ನೆಕ್ಸ್ಟ್ ಗೌರಿಬಿದನೂರು ಬರ್ತದೆ, ಶಿಡ್ಲಘಟ್ಟದಲ್ಲೂ ಬರ್ತದೆ, ಎಲ್ಲ ಕಡೆನೂ ವಾಟ್ ಎವರ್ ಇನ್ಪುಟ್ಸ್. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಗರಸಭೆ ಪೌರಾಯುಕ್ತ ಲೋಹಿತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ದಸರಾ ಹಬ್ಬದ ಹಿನ್ನೆಲೆ ಎಲ್ಲಾ ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಇರುವ ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಒಳಿತಿಗಾಗಿ ಹಾಗೂ ಕೊರೋನಾ ಬೇಗ ವಿಮುಕ್ತವಾಗಬೇಕು ಎಂದು ಎಲ್ಲ ದೇವರುಗಳಲ್ಲಿ ವಿಶೇಷ ಪೂಜೆ ಹಾಗೂ ದೇವಶೆಟ್ಟಿಹಳ್ಳಿ ಗ್ರಾಮದ ಎಲ್ಲ ಬೀದಿಗಳಲ್ಲೂ ಸಹ ದೇವರ ಮೆರವಣಿಗೆ ನಡೆಸಿ ಪ್ರತಿಯೊಂದು ಮನೆಯಲ್ಲೂ ಸಹ ಪೂಜೆ ಸಲ್ಲಿಸಿ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಶೆಟ್ಟಿಹಳ್ಳಿ ಗ್ರಾಮದ ಮುಖಂಡರಾಗಿರುವ ಗಂಗಾಧರ್ ಅವರು ಮಾತನಾಡಿ, ಮೈಸೂರಿನಲ್ಲಿ ಯಾವ ತರಹ ದಸರಾ ಹಬ್ಬ ನಡೆಯುತ್ತದೆಯೋ ಅದೇ ರೀತಿಯಾಗಿ
ನಮ್ಮ ಗ್ರಾಮದಲ್ಲೂ ಸಹ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ. ನಮ್ಮ ತಾತ ಮುತ್ತಾತರ ಕಾಲದಿಂದ ಸಹ ದಸರಾ ಹಬ್ಬಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟು ಹಬ್ಬವನ್ನ ಒಂದು ವಾರದ ಒಳಗೆ ಬಹಳಷ್ಟು ವಿಜೃಂಭಣೆಯಿಂದ ದೇವರ ವಿಶೇಷ ಪೂಜೆ ಅಭಿಷೇಕ ಮಾಡಿ ಅದರಲ್ಲೂ ಪ್ರಮುಖವಾಗಿ ಎಲ್ಲ ಗ್ರಾಮದ ಸರ್ವತೋಮುಖವಾಗಿ ಹಾಗೂ ಗ್ರಾಮಗಳ ಅಭಿವೃದ್ಧಿ ಸುಖ ಶಾಂತಿಯನ್ನ ಇರುವುದಕ್ಕೆ ಹೋಮ ಪೂಜೆ ಅಭಿಷೇಕಗಳಿಂದ ದೇವರುಗಳಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆಯನ್ನ ನೆರವೇರಿಸುತ್ತೇವೆ ಎಂದು ತಿಳಿಸಿದರು. ಮೈಸೂರಿನಲ್ಲಿ ದಸರಾ ಯಾವ ತರ ವಿಜೃಂಭಣೆಯಿಂದ ಮಾಡ್ತಾರೋ ಅದೇ ತರ ನಮ್ಮೂರಿನಲ್ಲಿ ಮುಂಚೆ ಕಾಲದಿಂದ ಮೊದಲ ಕಾಲದಿಂದ ಅಂಬಾಗೋದು ಅಂತ ಒಂದು ದೊಡ್ಡ ಒಂದು ಪ್ರತಿತಿ ಇದೆ. ಅದರಂತೆ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ನಾವು ಎಲ್ಲ ದೇವರುಗಳಿಗೂ ಪೂಜೆ ಅಭಿಷೇಕ ಎಲ್ಲ ಮಾಡಿಸಿ ಮತ್ತೆ ಇಲ್ಲಿ ಅಂಬಾಗೋ ಜಾಗದಲ್ಲಿ ಒಂದು ಗುಡಿಸಲಾಗ್ತಾರೆ. ಒಂದು ದೇವರಿಗೆ ಒಂದು ಗುಡಿಸಲು ಅಂತ ಹಾಕ್ತಾರೆ. ಆ ಗುಡಿಸಲಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿ ದೇವ್ರನ್ನ ಅಲ್ಲಿ ಒಂದು ಬಾಣ ಬಿರುಸುಗಳಿಂದ ನಾವು ಅದೆಲ್ಲ ಕಾರ್ಯಕ್ರಮಗಳೆಲ್ಲ ಬನ್ನಿ ಮರದ ಗಡ್ಡೆಯನ್ನ ಉಣಿ ಬನ್ನಿ ಮರದ ಗಡ್ಡೆ ಅಂತ ಒಂದು ಉಣ್ತೀವಿ ಅಲ್ಲಿ. ಅದಕ್ಕೆ ಎಲ್ಲ ಪೂಜೆ ಎಲ್ಲ ಅಭಿಷೇಕಗಳೆಲ್ಲ ಮಾಡಿ ಅದಕ್ಕೆ ಬಾಣದಿಂದ ಅವರು ಯಾವ ತರ ಅಲ್ಲಿ ಜಂಬೂ ಸವಾರಿಯಲ್ಲಿ ಮಾಡ್ತಾರೋ ಅದೇ ತರ ನಾವು ಇಲ್ಲಿ ಬಾಣ ಬಿರುಸುಗಳಿಂದ ನಾವು ಮೂರು ಬಾರಿ ಅದನ್ನ ಮಾಡಿ ಊರಲ್ಲಿ ತಗೊಂಡ್ಬಂದು ಪ್ರತಿ ಮನೆಯಿಂದ ಇವತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರನ್ನೂ ಪ್ರತಿ ಮನೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸ್ತಾರೆ. ಇದು ನಮ್ಮ ದಸರಾ ಒಂದು ಉತ್ಸವದ ನಮ್ಮ ನಮ್ಮ ಊರಿನ ದಸರಾ. ಇದು ನಮ್ಮ ದೇವಶೆಟ್ಟಳ್ಳಿ ಗ್ರಾಮದ ದಸರಾ ಅಂತ ನಾವು ಹೇಳಿದ ತಪ್ಪಾಗಲ್ಲ. ಮತ್ತೆ ಇನ್ನೇನು ಮಾಡ್ತೀರಿ ಸರ್ ಇದನ್ನ ಬಿಟ್ಟು? ದೇವರೊಂದು ಪ್ರತಿಯೊಂದು ಬೀದಿಗೂ ಹೋಗ್ತೀರಾ? ಪ್ರತಿಯೊಂದು ಮನೆ ಮನೆಗೂ ಹೋಗಿ ಮನೆಯಲ್ಲೆಲ್ಲ ಪೂಜೆಗಳೆಲ್ಲ ಮಾಡಿ ಅವರು ಎಲ್ಲ ಒಂದು ಎಲ್ಲ ಪ್ರಸಾದಗಳೆಲ್ಲ ಮಾಡಿ ಇಟ್ಕೊಂಡು ಕೈಕಾಡಿರ್ತಾರೆ. ಮನೆಯೆಲ್ಲ ಶುದ್ಧ ಮಾಡಿ ಅದರಂತೆ ಎಲ್ಲ ರೆಡಿ ಮಾಡಿ ಪೂಜೆಗಳೆಲ್ಲ ನೆರವೇರಿಸ್ತಾರೆ. ಎಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಿ ದಸರಾಗಿಂತ ಜಾಸ್ತಿ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ 4 ಮತದಾನ ಕೇಂದ್ರಗಳಲ್ಲಿ ಮತದಾನ ಆರಂಭವಾಗಿದ್ದು ಮತದಾನ ಮಾಡಲು ಆಗಮಿಸುತ್ತಿರುವ ಪದವೀಧರ ಹಾಗೂ ಮತದಾರರು ಜಿಲ್ಲಾದ್ಯಂತ ಹಾಗೂ ತಾಲೂಕು ಮತಗಟ್ಟೆಗಳಲ್ಲಿ ಮತದಾನ ಬಹಳಷ್ಟು ಚುರುಕಾಗಿ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಒಟ್ಟು 23 ಮತಪೆಟ್ಟಿಗೆಗಳನ್ನ ಮತದಾನ ನಡೆಯುತ್ತಿದ್ದು ಅದರಲ್ಲೂ ಚಿಕ್ಕಬಳ್ಳಾಪುರ 5, ಗೌರಿಬಿದನೂರು 3, ಗುಡಿಬಂಡೆ 1, ಬಾಗೇಪಲ್ಲಿ 3, ಶಿಡ್ಲಘಟ್ಟ 3, ಚಿಂತಾಮಣಿ 8, ಒಟ್ಟು 16,205 ಮತದಾರರಿಂದ ಮತದಾನ ನಡೆಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.